ಇಪ್ಪತ್ತಾರನೇ ತಾರೀಕು ಮಲ್ಲವರ ಪದ್ಧತಿಗೆ ನಿಷೇಧ ಮಾಡಿ 50 ವರ್ಷ ಆಯಿತು. ಅದೊಂದು ದಿನಾಂಕನ ನಾನೇ ನಮ್ಮ ಶ್ರೀನಿವಾಸ ಹೇಳಿದ್ದೆ ನಾನು, ಅದೇ ದಿನ ನಾವು ಹಕ್ಕು ಪತ್ರ ಕೊಡೋಣ ಅಂತ. ಇದೊಂದು ಇಡೀ ರಾಜ್ಯದಲ್ಲಿ ಹಕ್ಕು ಪತ್ರ ಕೊಟ್ಟಿರೋಂಥದ್ದು ಕೇವಲ ನಂಜನಗೂಡಲ್ಲಿ, ಅಂದರೆ ಪೀಪಲ್ ಎಷ್ಟರ ಮಟ್ಟಿಗೆ ಪೇಪರ್ ವರ್ಕು ಆಫೀಸ್ ವರ್ಕ್ ಇರುತ್ತೆ. ಮಧ್ಯದಲ್ಲೂ ನಾನು ಅವತ್ತು ಭಾಷಣ ಮಾಡಬೇಕಾದ್ರೆ ನಾನೇ ಹೇಳಿದ್ದೀನಿ, ಚೆಕ್ ಮಾಡಿ ನೋಡಿ, ನಾನೇ ಹೇಳಿದ್ದೀನಿ ಸಾಂಕೇತಿಕವಾಗಿ ನಿಮಗೆ ಕೊಡ್ತಾ ಇರೋದು ಇದು. ಇನ್ನು ನನಗೆ 2 ವಾರ ಟೈಮ್ ಕೊಡಿ, DCಯಿಂದ ನಾನು ಕೌಂಟರ್ ಸೈನ್ ಮಾಡ್ಕೊಂಡು ಬಂದೆ, ಮತ್ತು ಇದನ್ನು ರೆಡಿ ಮಾಡಿಸಿ ನಿಮಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ ನಾನು. ಎರಡು ವಾರ ಅಂತ ಕೇಳಿದ್ನಲ್ಲ, ನನ್ನಲ್ಲಿ 26ನೇ ತಾರೀಕು ನಾನು ಆ ಕಾರ್ಯಕ್ರಮ ನಡೆಸ್ಕೊಂಡಿದ್ದು. 31ನೇ ತಾರೀಕು ರೆಡಿಯಾಗಿದೆ, 31ನೇ ತಾರೀಕು ರೆಡಿಯಾಗಿದೆ, 1 ವಾರದಲ್ಲಿ ರೆಡಿಯಾಗಿದೆ ಇದು. ಇನ್ನು ರೆಡಿ ಆದಮೇಲೆ ನಾನು ಯಾರ ಕೈಯಿಂದ ಕೊಡಿಸ್ಬೇಕು ಇದನ್ನು, ಎಲ್ಲರೂ ನಮ್ಮ ಮುಖಂಡರು ಎಲ್ಲ ಇಲ್ಲ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರ ಕೈಲಿ ಕೊಡಿಸಿ ಅಂತ ಹೇಳಿದ್ರು. 6ನೇ ತಾರೀಕು ಅಟ್ಲೀಸ್ಟ್ ಫಿಕ್ಸ್ ಮಾಡಿಸ್ಕೊಂಡೆ, ಅವ್ರು ಡೆಲ್ಲಿಗೆ ಅಲ್ಲಿ ಅವತ್ತು ಚುನಾವಣೆ ಇತ್ತು ನಮ್ಮ ಉಪರಾಷ್ಟ್ರಪತಿ ಇದು. ಸರಿ, ನೆಕ್ಸ್ಟ್ ಒಂದು ಏನು ಮಾಡೋದು, ನೆಕ್ಸ್ಟ್ 15ನೇ ತಾರೀಕು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ 75 ವರ್ಷದ ಇದಾಗುತ್ತೆ. ಇದೊಂದು ತಂದೆ ಭಾಳ ಅರ್ಥಪೂರ್ಣವಾಗಿರುತ್ತೆ ಅಂತ ನಾವು ಮಾಡಕ್ಕೆ ಹೋದ್ರಿ. ಅದು 2-3 ದಿನ ಹಿಂದೆ ಎಲ್ಲ ಗೊಂದಲ ಸೃಷ್ಟಿ ಇವರೇ ಮಾಡ್ಕೊಂಡ್ರು. ನಾನು ಅದಕ್ಕೂ ಅಷ್ಟು ಬೇಸರ ವ್ಯಕ್ತಪಡಿಸ್ಕೊಂಡು 16ನೇ ತಾರೀಕೇ ನಾನು ತಾರಸಿದ್ದ ಹೇಳಿದೆ ನಾನು, ಯಾರ್ಯಾರು ಕೊಡ್ತಾರೆ ಹಕ್ಕು ಪತ್ರ ಕೊಟ್ಬಿಡಿ, ನೀವು ಮಂಗಳವಾರನೇ ಕೊಟ್ಟು ಇಸ್ಕೊಂಡು ಹೋಗ್ಲಪ್ಪ, ನಮಗೆ ಸಾಕಾಗೋಗ್ಬಿಟ್ಟಿದೆ ಅಂತ. ನಮ್ಮ ಮುಖಂಡರು ಯಾರೂ ಬಿಡಲಿಲ್ಲ. ಆಮೇಲೆ ನಮ್ಮ ಪೌರಕಾರ್ಮಿಕ ನಾಯಕರಾದ ಚಲುವರಾಜವರು ಕೂಡ ಬಿಡಲಿಲ್ಲ, ಇಲ್ಲ ಇದು ಶ್ರೀನಿವಾಸ ಪ್ರಸಾದ್ ಸಾಹೇಬ್ರ ಕೈಲಿ ಆಗಬೇಕು, ಪರವಾಗಿಲ್ಲ ಇಷ್ಟು ವರ್ಷನೇ ಕಾದಿದ್ದಾರೆ ಅಂತ ಅವ್ರು ಟೈಮ್ ತೊಗೊಂಡು ಫಿಕ್ಸ್ ಮಾಡಿ ಅಂತಂದು. ಆವಾಗ ನೆಕ್ಸ್ಟ್ ಬಂದಿದ್ದು ನಂದಿ ದೇವರಾಜ ಅರಸ್ ಅವರ 107ನೇ ಜನ್ಮದಿನ. ಅಟ್ಲೀಸ್ಟ್ 20,000 ಕರ್ಸಿ ಒಂದು ಕೊಟ್ಟರೆ, ಸಾಂಕೇತಿಕವಾಗಿ ಅಂತಲ್ಲ ನಾವು ಕೊಟ್ಟರೆ ಅದು ಅಪೂರ್ಣವಾಗಿ ಒಂದು ಮೆಸೇಜ್ ಹೋಗುತ್ತೆ ಸೊಸೈಟಿಗೆ, ನಾವು ಈ ದಿನ ಮಾಡಿಕೊಂಡು ಆಯ್ಕೆ ಮಾಡಿಕೊಟ್ರು ಅಂತಂದು. ಇವತ್ತು ಪ್ರಸಾದ್ ಸಾಹೇಬರು ಕೂಡ ಬಂದು ಅವರ ಅಮೂಲ್ಯ ಹಸ್ತದಲ್ಲೇ ಇವತ್ತು ಎಲ್ಲರೂ ಕೂಡ ಆಸ್ಪತ್ರೆನ ವಿತರಣೆ ಮಾಡಿದ್ದೀವಿ ನಾವು. ಇದು ಶಾಶ್ವತವಾಗಿ ಉಳ್ಕೊಂಡಿದ್ದೀವಿ, ಮುಂದಿನ ದಿನದಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆ. ಆಮೇಲೆ ಆ ಕಡೆ ರಸ್ತೆ